ಒಂದು ಊರಲ್ಲಿ ದಾನಯ್ಯ ರಾಮುಲಮ್ಮ ಅನ್ನುವ ಬಡದಂಪತಿಯರು ಇದ್ರು ಊರಿನ ಪಕ್ಕದಲ್ಲಿರುವ ಒಂದು ಅಡವಿಯಿಂದ ಸೌದೆ ಕರ್ಕೊಂಡು ಬಂದು ಅದನ್ನು ಮಾರಿ ಅವರತ್ರ ಇರುವ ಒಂದು ಚಿಕ್ಕ ಮಣ್ಣಿನ ಮನೆಯಲ್ಲಿ ವಾಸ ಮಾಡ್ತಿದ್ರು ಅವರಿಗೆ ಒಳ್ಳೆ ಮನಸ್ಸು ಅವರು ಸಂತೋಷವಾಗಿದ್ರು ಕೂಡ ಮಕ್ಕಳು ಇಲ್ಲ ಅನ್ನುವ ಕಾರಣದಿಂದ ಅಕ್ಕಪಕ್ಕದವರು ಮಾತಾಡುವ ಮಾತು ಕೇಳಿ ಪಾಪ ಅವರು ತುಂಬಾನೇ ಕಷ್ಟಪಡ್ತಿದ್ರು ಅದಕ್ಕೆ ಅವರಿಬ್ಬರು ಒಬ್ರನ್ನೊಬ್ಬರು ಸಮಾಧಾನ ಮಾಡ್ಕೊಳ್ತಾ ಇದ್ರು ಅವಾಗ ದಾನಯ್ಯ ನನ್ನನ್ನು ಕ್ಷಮಿಸ್ಬಿಡು ರಾಮುಲಮ್ಮ ನನ್ನಲ್ಲಿರೋ ಕೊರತೆಯಿಂದ ಇವಾಗ ನಿನಗೆ ಅದೊಂದು ಶಾಪ ಥರ ಆಗಿದೆ ಎಲ್ಲರೂ ನಿನ್ನನ್ನು ಏನೇನೋ ಹೇಳೋ ಮಾತುಗಳನ್ನ ನೀನು ಕೇಳಿಸ್ಕೊಂಡಿರ್ಬೇಕಾಗಿದೆ ಎಲ್ಲ ನನ್ನಿಂದಾನೆ ಅದಕ್ಕೆ ರಾಮಲಮ್ಮ ಇವಾಗ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ನನ್ನನ್ನು ಮದುವೆ ಮಾಡ್ಕೊಂಡ ದಿನದಿಂದ ನನಗೆ ಏನಾದರೂ ಕೊರತೆ ಇದೆಯಾ ಹೇಳಿ ನಾನು ನಿಮ್ಮ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ದೀನಿ ಮಕ್ಕಳು ಹುಟ್ಟೋದು ಹೊಟ್ಟೆ ಇರೋದು ಆ ದೇವರ ಇಷ್ಟ ಇನ್ನೊಂದ್ಸಲ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ಅದು ಹಾಗಲ್ಲ ಕಣೆ ಕೊರತೆನ ನನ್ನಲ್ಲಿಟ್ಕೊಂಡು ಆರೋಪ ಕಷ್ಟವನ್ನೆಲ್ಲ ಆ ಭಗವಂತನ ಮೇಲೆ ಹಾಕಿದ್ರೆ ಅದರಲ್ಲಿ ಏನ್ ನ್ಯಾಯ ಇದೆ ಹೇಳು ಇನ್ಯಾರನ್ನ ಹೋಗಿ ಏನ್ ಹೇಳೋದು ಮಮ್ಮ ಆ ದೇವ್ರ ಅಂದ್ಕೊಂಡ್ರೆ ನಮಗೆ ಒಬ್ಬ ಹುಡುಗನ್ನೋ ಇಲ್ಲ ಒಂದು ಹುಡುಗೀನೋ ಕೊಡಕ್ಕಾಗಲ್ವಾ ಅವನಿಂದ ಕೊಡಕ್ಕಾಗುತ್ತೆ ಆದರೂ ಕೊಡ್ತಾ ಇಲ್ಲ ಅದಕ್ಕೆ ನಾನು ಅವನ ಮೇಲೆ ನಿಂದೆ ಹಾಕ್ತಿರೋದು ಹಾಗೆ ಮಾತಾಡ್ತಿದ್ದ ಅವರಿಬ್ರು ಮನೆಗೆ ಸುಶೀಲ ಅನ್ನುವ ಒಬ್ಳು ಅಜ್ಜಿ ಬಂದ್ಲೋ ರಾಮಲಮ್ಮಾ ಓ ರಾಮಲಮ್ಮ ಹಾಗಂತ ಕರೆದಾಗ ರಾಮಲಮ್ಮ ಹೊರಗಡೆ ಬಂದ್ಳು ದಾನಯ್ಯ ಮಾತ್ರ ಒಳಗಡೆನ ನಿಂತ್ಕೊಂಡಿದ್ದ ಕಿಟಕಿ ಹತ್ರ ಇಂದ ಅವ್ರೇನು ಮಾತಾಡ್ತಿದ್ದಾರ ಅಂತ ಕೇಳಿಸ್ಕೊಳ್ತಿದ್ದ ಸುಶೀಲ ಅಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡ ಆವಾಗ ರಾಮುಲಮ್ಮ ಸುಶೀಲಕ್ಕ ನೀವಾ ಏನಿದು ಯಾವಾಗಲೂ ನಮ್ಮ ಮನೆಗೆ ನೀವು ಬರೋರೇ ಅಲ್ಲ ಇವಾಗ ನೋಡಿದ್ರೆ ಬಂದಿದ್ದೀರಾ ಏನು ವಿಷಯ ಹೇಳಿ ಅಕ್ಕ ಹಾಗಂತ ಕೇಳಿದ್ಲು ಏನಿಲ್ಲ ಕಣೆ ನನ್ನ ಮಗಳಿಗೆ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ಸುಶೀಲಮ್ಮ ಹೇಳಿದ ತಕ್ಷಣ ರಾಮುಲಮ್ಮ ಅವಳ ಮನಸೊಳಗಡೆ ಹೀಗೆ ಅಂದ್ಕೊಂಡ್ಳ ಮದುವೆಗೆ ಕರದಿಲ್ಲ ಅದೇ ಸೀಮಂತಕ್ಕೆ ಕರೀತಾ ಇದ್ದರೆ ಇದರಲ್ಲಿ ಏನೋ ವಿಷಯ ಇದೆ ಹಾಗಂತ ಅವಳು ಯೋಚನೆ ಮಾಡ್ತಿದ್ದಾಗ ಸುಶೀಲಮ್ಮ ಮಧ್ಯದಲ್ಲಿ ಏನೇ ರಾಮುಲಮ್ಮ ಹಾಗೆ ಯೋಚನೆ ಮಾಡ್ತಾ ಇದೀಯ ಓಹೋ ಮದುವೆಗೆ ಕರೀದೇ ಇದ್ದವರು ಇವಾಗ ಮಗಳು ಸೀಮಂತೆಗೆ ಮಾತ್ರ ಕರಿತಿದಾರಲ್ಲ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ಯಾ ಹೌದು ಅದೇ ಯೋಚನೆ ಮಾಡ್ತಿದ್ದೆ ಇವಾಗ್ಲೋ ನೀನು ನನ್ನ ಕರೆಯಕ್ಕೆ ಬರಲಿಲ್ಲ ಕಣೇ ರಾಮುಲಮ್ಮ ಹಾಗಂತ ಹೇಳಿದ್ರು ಸುಶೀಲಮ್ಮ ಆ ಮಾತು ಕೇಳಿ ಹೊರಗಡೆ ಇದ್ದ ರಾಮುಲಮ್ಮ ಒಳಗಡೆ ಇದ್ದ ದಾನಯ್ಯ ಇಬ್ರು ಕೂಡ ಶಾಕ್ ಆದ್ರು ರಾಮುಲಮ್ಮ ಅದನ್ ಕೇಳಿ ಏನು ಹೇಳದೆ ಹಾಗೇನೆ ನಿಂತ್ಕೊಂಡಿದ್ಲು ಆದರೆ ಒಳಗಡೆ ಕಿಟಕಿ ಹತ್ರ ನಿಂತ್ಕೊಂಡಿದ್ದ ದಾನಯ್ಯ ಸುಶೀಲಮ್ಮನ ಮಾತು ಕೇಳಿ ಹೊರಗಡೆ ಬಂದ ಕರಿಯಕ್ಕೆ ಬಂದಿಲ್ಲ ಅಂದಮೇಲೆ ಮತ್ತೆ ಯಾಕ್ ಬಂದಿದಿರಮ್ಮ ಹಾಗಂತ ಕೇಳ್ದ ಅದಕ್ಕೆ ಸುಶೀಲಮ್ಮ ಮತ್ತಿನ್ನೇನ್ ಮಾಡೋದು ನನ್ನ ಮಗಳಿಗೆ ಸೀಮಂತ ನಡೆಯುವಾಗ ಏನೋ ನಡೀತಿದೆ ವಿಶೇಷ ಅಂತ ಹೇಳ್ಬಿಟ್ಟು ನಿನ್ ಹೆಂಡ್ತಿ ಬಂದ್ರೆ ಏನು ಮಾಡೋದ ಆಮೇಲೆ ನನ್ನ ಮಗಳು ಹೊಟ್ಟೆಲಿರೋ ಮಗುಗೆ ಏನಾದರೂ ಆಗ್ಬಿಟ್ರೆ ಅದಕ್ಕೆ ಬರಬಾರ್ದು ಅಂತಲೇ ಹೇಳಕ್ಕೆ ಬಂದೆ ರಾಮುಲಮ್ಮ ದಯವಿಟ್ಟು ಆ ಕಡೆ ಬಂದ್ಬಿಡ್ಬೇಡ ಹಾಗಂತ ಹೇಳಿದ್ಲು ಆ ಮಾತು ಕೇಳಿ ರಾಮುಲಮ್ಮ ಯಾವ ಹತ್ರನೂ ಕೊಡದೆ ಮೌನವಾಗಿ ಅವಳು ಅಳ್ತಾ ಇದ್ಳು ಅದನ್ನು ನೋಡಿ ಸುಶೀಲ ಇನ್ನೊಂದು ಮಾತು ಮಾತಾಡದೆ ಅವಳು ಬಂದ ಕೆಲಸ ಮುಗ್ದೋಯ್ತು ಅಂತ ಅಲ್ಲಿಂದ ವಾಪಸ್ ಹೋಗ್ಬಿಟ್ಲು ನಿನಗೆ ಕಷ್ಟ ಕೊಡದೇ ಕೆಲಸವಾಗಿ ಇಟ್ಕೊಂಡಿದ್ದಾರೆ ಈ ಸುಶೀಲಮ್ಮ ಅವರಿಗೆ ಮನೇಲಿ ಯಾವ ಕೆಲಸನೂ ಇರಲಲ್ಲ ಅದಕ್ಕೆ ನಿನಗೆ ಕಷ್ಟ ಕೊಡಬೇಕು ಅಂತ ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ ಕಷ್ಟ ನಮಗಿದ್ರೆ ಪುನಃ ಪುನಃ ಇಲ್ಲಿಗೆ ಬಂದು ನಿನ್ನ ಬಂಜಿ ಅಂತ ಹೇಳ್ಬಿಟ್ಟು ಹೋಗೋದೇ ಅವ್ರಿಗೆ ಕೆಲಸ ನನಗೆ ಕೋಪ ಬಂದ್ರೆ ಹಾಗಂತ ದಾನಯ್ಯ ತುಂಬ ಬೇಜಾರ್ ಮಾಡ್ಕೊಂಡ ಹಾಗೆ ಹೇಳ್ತಾ ಇದ್ದ ಗಂಡ ದಾನಯ್ಯನ ಮಾತನ್ನ ಕೇಳ್ಕೊಳದೆ ಅಲ್ಲಿಂದ ಅಳತಾ ಮನೆಯೊಳಗಡೆ ಹೋಗ್ತಾ ಇದ್ಲು ರಾಮುಲಮ್ಮ ಅವಾಗ ದಾನಯ್ಯ ಕೂಡ ಅವಳು ಹಿಂದೇನೆ ಹೋಗ್ತಾ ಇದ್ದ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ರಾಮುಲಮ್ಮನ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟ ಆದರೆ ಅಳ್ತಾ ಇದ್ದ ರಾಮುಲಮ್ಮನ ಕಣ್ಣೀರು ಮಾತ್ರ ಸ್ವಲ್ಪನೂ ನಿಲ್ಲೇ ಇಲ್ಲ ಅವಳು ಇನ್ನೂ ಜೋರಾಗಿ ಅಳ್ತಾನೆ ಇದ್ಲು ಹಾಗೆ ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಒಂದಿನ ಸೌದೆ ಕಡಿದಕ್ಕೋಸ್ಕರ ರಾಮುಲಮ್ಮ ದಾನಯ್ಯ ಇಬ್ರು ಅಡವಿಗೆ ಹೋದ್ರು ಆದ್ರೆ ಅಲ್ಲಿ ಅವರಿಗೆ ಸೌದೆಗಳು ಸಿಗ್ಲಿಲ್ಲ ಕಾರಣ ಏನು ಅಂತ ಅವರು ಯೋಚನೆ ಮಾಡ್ತಾ ಇದ್ರು ಆವಾಗ ಅವರಿಗೆ ಅರ್ಥ ಸೌದೆ ಬೇಕು ಅಂತ ಮರಗಳನ್ನ ಕಡ್ದು ಕಡ್ದು ಹಾಕಿದ್ರಿಂದ ಅಲ್ಲಿ ಮರಗಳೇ ಖಾಲಿಯಾಗಿದೆ ಅಂತ ಅದನ್ನ ನೋಡಿ ಅವರಿಬ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅವಾಗ ರಾಮುಲಮ್ಮ ಅವಳ ಗಂಡನನ್ನು ನೋಡಿ ಅವನತ್ರ ಹೀಗೆ ಹೇಳಿದ್ಳು ನಮ್ಮಿಂದ ತಾನೆ ಅಡವಿ ಹೀಗಾಗಿರೋದು ನಾವು ಪುನಃ ಅಡವಿನ ನಾವೇ ಕಾಪಾಡ್ಕೊಳ್ಬೇಕು ಹಾಗಂತ ಹೇಳಿದ್ಲು ಆಮೇಲೆ ಕೆಲವು ಗಿಡಗಳನ್ನ ತಗೊಂಡ್ಬಂದು ಅಡವಿಯಲ್ಲಿ ಅಲ್ಲಲ್ಲಿ ಬಳಸದ್ರು ನದಿಯಿಂದ ನೀರು ತಗೊಂಡ್ಬಂದು ಅವರಿಟ್ಟ ಮರಗಳಿಗೆ ಹುಯ್ತಾ ಇದ್ರು ಹಾಗೆ ಕೆಲವು ದಿನಗಳು ಕಳೆದವು ಆವಾಗ ಆ ಅಡವಿ ಬೆಳೀತಾ ಇರುವ ಗಿಡಗಳಿಂದ ನೋಡಕ್ಕೆ ತುಂಬಾನೇ ಸೂಪರ್ ಆಗಿತ್ತು ಮಾಡಿದ ತಪ್ಪನ್ನು ಸರಿತಿತ್ಕೊಂಡಿದ್ರಿಂದ ಅದನ್ನೋಡಿ ಸಂತೋಷ ಪಡ್ತಿದ್ರು ಅವರಿಬ್ರು ಕೂಡ ಆಮೇಲೆ ಅವರಿಬ್ರು ಅಡವಿಗೆ ಬಂದು ಸೌದಿಗೋಸ್ಕರ ಒಂದು ಮರನ ಕಡಿತಿದ್ದಾಗ ಆ ಮರದ ಒಳಗಡೆಯಿಂದ ಎರಡು ಚಿಕ್ಕ ಮಕ್ಕಳು ಅವರಿಗೆ ಸಿಕ್ಕದ್ರು ಗಂಡ ಹೆಂಡತಿ ಇಬ್ರು ಕೂಡ ಆಶ್ಚರ್ಯಪಟ್ರು ಆವಾಗ ರಾಮುಲಮ್ಮ ಏನ್ರಿ ಇದು ವಿಚಿತ್ರ ಮರದಲ್ಲಿ ಮಕ್ಕಳಿರೋದೇನು ಹಾಗಂತ ಕೇಳಿದ್ಲು ರಾಮಲಮ್ಮ ಮಕ್ಕಳಿಗೋಸ್ಕರ ನಾವು ಒದ್ದಾಡ್ತಿರೋದು ಈ ಅಡವಿ ತಾಯಿಗೆ ಗೊತ್ತಾಗಿರ್ಬೋದು ರಾಮಲಮ್ಮ ಅದಕ್ಕೋಸ್ಕರನೇ ನಮಗೋಸ್ಕರ ಇಬ್ರು ಮಕ್ಕಳನ್ನ ಈ ಅಡವಿ ತಾಯಿಯೇ ಕೊಟ್ಟಿರೋದು ಅದಕ್ಕೆ ನಾವು ಅಡವಿ ತಾಯಿಗೆ ಧನ್ಯವಾದ ಹೇಳಿ ಈ ಮಕ್ಕಳು ಕೂಡ ನಾವೇ ತಗೊಂಡು ಹೋಗೋಣ ಇವನ್ನ ಚೆನ್ನಾಗಿ ಸಾಕೋಣ ಹಾಗಂತ ಹೇಳಿದ ಧಾನಯ್ಯ ಅದಕ್ಕೆ ರಾಮುಲಮ್ಮ ರೀ ನಿಜವಾಗ್ಲೂ ಒಬ್ಳ ತಾಯಿಯ ಮನಸ್ಸು ಹೇಗಿರುತ್ತೆ ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಿದೆ ಈ ಮಕ್ಕಳಿಗೆ ನಾನು ತಾಯಿಯಾಗಿದ್ದೀನಿ ಸರಿ ಸರಿ ಬನ್ನಿ ನಾವು ಮನೆಗೆ ಹೋಗೋಣ ಹಾಗೆ ಅವರಿಬ್ರು ಆ ಎರಡು ಮಕ್ಕಳನ್ನು ಎತ್ಕೊಂಡು ಅಡವಿ ತಾಯಿಗೆ ಧನ್ಯವಾದ ಹೇಳಿ ಅಮ್ಮ ಅಡವಿ ತಾಯಿ ನಿನ್ನ ನಂಬಿ ನಾನು ಈ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇನ್ನು ಮುಂದೆ ಜೀವನದಲ್ಲಿ ನನಗೆ ಯಾವುದೇ ಕಷ್ಟಗಳು ಬರಬಾರ್ದು ಅದಕ್ಕೆ ನೀನೇ ನನಗೆ ಧೈರ್ಯನ ಕೊಟ್ಟು ಈ ಮಕ್ಕಳನ್ನ ನೋಡ್ಕೊಳೋ ಥರ ಮಾಡಬೇಕು ಹಾಗಂತ ಹೇಳಿ ಅಲ್ಲಿಂದ ಆ ಮಕ್ಕಳನ್ನ ಎತ್ಕೊಂಡು ಅವರಿಬ್ಬರು ಮನೆಗೆ ಬಂದರು ಹಾಗೆ ಆ ದಿನದಿಂದ ರಾಮುಲಮ್ಮ ದಾನಯ್ಯ ಇಬ್ರು ಕೂಡ ಅಡವಿ ತಾಯಿ ಪ್ರಸಾದವಾಗಿ ಕೊಟ್ಟಿದ ಆ ಎರಡು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಜೀವನದಲ್ಲಿ ಯಾವುದೇ ಕೊರತೆಗಳು ಇಲ್ಲದೆ ಎಲ್ಲರೂ ಮುಂದ್ಗಡೆನೂ ತಲೆ ಎತ್ಕೊಂಡು ತುಂಬ ಸಂತೋಷವಾಗಿ ಬಾಳ್ತಾ ಇದ್ರು ಅದೊಂದು ಗ್ರಾಮ ಆ ಗ್ರಾಮದಲ್ಲಿ ಕೀರ್ತಿ ಬಾಲು ಅನ್ನುವ ಬಡ ಅಕ್ಕ ತಮ್ಮ ಇಬ್ರು ಚಿಕ್ಕದಾಗಿ ಒಂದು ಇಡ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ಯಾಕೋ ಏನೋ ಯಾರಿಗೂ ಗೊತ್ತಿಲ್ಲ ಎರಡು ದಿನಗಳ ಹಿಂದೆವರೆಗೂ ಲಾಭದಿಂದ ಸಾಗುತ್ತಿದ್ದ ಆ ಮಕ್ಕಳ ವ್ಯಾಪಾರ ಇವಾಗ ಎರಡು ದಿನಗಳಿಂದ ಯಾಕೋ ನಷ್ಟಕ್ಕೆ ಹೋಗ್ತಾ ಇತ್ತು ಮಾಡಿದ ಇಡ್ಲಿಗಳ ಮೇಲೆ ನೊಣುಗಳು ಬಂದು ಕೂರೋದ್ರಿಂದ ಅವುಗಳನ್ನ ಓಡ್ಸೋದಕ್ಕೋಸ್ಕರ ಬಟ್ಟೆಯಿಂದ ಗಾಳಿ ಬೀಸ್ತಾ ಇದ್ಲ ಅಕ್ಕ ತಮ್ಮ ಇಬ್ರು ಕೂಡ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅವಾಗ ಕೀರ್ತಿ ಲೋತಮ್ಮ ನಮ್ಮ ಇಡ್ಲಿ ವ್ಯಾಪಾರಕ್ಕೆ ಏನಾಯ್ತೋ ದೊಡ್ಡವಳು ನಿನಗೆ ಏನೂ ಗೊತ್ತಿಲ್ಲ ಅಂದರೆ ನನಗೇಗ ಗೊತ್ತಾಗುತ್ತೆ ನೀನೇ ಯೋಚನೆ ಮಾಡು ಆವಾಗ್ಲಿಂದ ನೊಣ ಥರ ಯೋಚನೆ ಮಾಡ್ಕೊಂಡಿದ್ದೀನಿ ಕಣೋ ಅದ್ರ ಬಗ್ಗೆ ಯಾಕೆ ಅಂತ ಏನಾದರೂ ಉತ್ತರ ಸಿಕ್ತಾ ಅಕ್ಕ ಸಿಕ್ಕಿಲ್ಲ ಕಣು ಅದು ಅಲ್ಲದೆ ತಲೆಬೇರೆ ನೋವಾಗ್ತಿದೆ ಮೊದಲೆಲ್ಲಾ ಆವಾಗಾವಾಗ ಯಾವತ್ತಾದ್ರೂ ಒಂದಿನ ಡಲ್ ನಮ್ಮ ವ್ಯಾಪಾರ ಆದರೆ ಈ ಥರ ಒಬ್ರು ಕೂಡ ಅಂಗಡಿಗೆ ಬರದೆ ನಾವು ಇಡ್ಡಿಗಳ ಮೇಲೆ ಕೂತ್ಕೊಂಡಿರೋ ನೊಣ ಓಡಿಸ್ತೀವ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆ ಹೌದು ಆದ್ರೆ ನನಗೊಂದು ಐಡಿಯಾ ಮಾತ್ರ ತಮ್ಮ ಏನಕ್ಕ ಅದೋ ದಿನ ಬೆಳಿಗ್ಗೆ ನಮ್ಮ ಅಂಗಡಿಗೆ ಬಂದು ಇಡ್ಲಿ ತಿಂದಿಲ್ಲ ಅಂದ್ರೆ ಆ ದಿನನೇ ಚೆನ್ನಾಗಿರಲ್ಲ ಅಂತ ಹೇಳ್ತಾರಲ್ವಾ ನಮ್ಮ ಗುರುನಾಥ ಮಾಸ್ಟರ್ ಅವ್ರತ್ರ ಹೋಗಿ ಕೇಳಿದ್ರೆ ಅರ್ಥ ಆಗುತ್ತೆ ಹಾಗಂತ ಕೀರ್ತಿ ಹೇಳ್ತಾ ಇದ್ದಾಗ ಮಧ್ಯದೆಲೆ ಬಾಲು ಈ ರೀತಿ ಹೇಳ್ದ ಅಕ್ಕ ನಾನು ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅವ್ರ ಹತ್ರ ಹೋದ್ರೆ ಏನಾದರೂ ಉತ್ತರ ಸಿಗುತ್ತೆ ನೀನು ಅದನ್ನೇ ಹೇಳ್ತಾ ಇದ್ಯಾ ನಾನು ಅಂದ್ಕೊಂಡ ಹಾಗೇನೆ ಹಾಗಾದ್ರೆ ಆಲಸ್ಯ ಮಾಡಿದ ಬೇಡ ಕಣು ಅವ್ರು ಬರ್ತಾರ ಅಂತ ನೋಡ್ತಾನೆ ಇರು ಅವು ಸಿಕ್ಕಿದ ತಕ್ಷಣ ಅವರನ್ನು ಹೋಗಿ ಗಟ್ಟಿಯಾಗಿ ಇಟ್ಕೊಂಡು ಈ ಪ್ರಶ್ನೆಗೆ ನಾವು ಉತ್ತರ ತಿಳ್ಕೊಳ್ಬೇಕು ಅಕ್ಕ ಕೀರ್ತಿ ಹೇಳಿದ ತಕ್ಷಣ ತಮ್ಮ ಬಾಲು ಸರಿ ಅಂತ ಹೇಳಿ ಆ ಇಡ್ಲಿ ಅಂಗಡಿಯಿಂದ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಂಡು ಗುರುನಾಥ ಮಾಸ್ಟರ್ ಯಾವ ಕಡೆನಾದ್ರೂ ಬರ್ತಿದ್ದಾರಾ ಅಂತ ಅವರಿಗೋಸ್ಕರ ಅಲ್ಲೇ ನಿಂತ್ಕೊಂಡು ಅವನು ಕಾಯ್ತಾ ಇದ್ದ ಈ ಕಡೆ ಕೀರ್ತಿ ಮಾಡಿರೋ ಇಡ್ಲಿಗಳ ಮೇಲೆ ನುಣುಗಳು ಕೂರದೇ ಇರೋ ಹಾಗೆ ಬಟ್ಟೆಯಿಂದ ಓಡಿಸ್ತಿದ್ಲು ಬರ್ಬೇಕಮ್ಮ ಬರ್ಬೇಕು ಬಿಸಿಯಾದ ಇಡ್ಲಿಗಳು ಇವತ್ತಿಂದ ಪ್ಲೇಟ್ಗೆ ಇಪ್ಪತ್ತು ರೂಪಾಯಿ ಮಾತ್ರ ಬರ್ಬೇಕಮ್ಮ ಬರ್ಬೇಕು ಇಡ್ಲಿನ ಬಾಯಲ್ ಹಾಕದ ತಕ್ಷಣ ಕರಗಿ ಹೋಗುತ್ತೆ ನಿಮಗೆ ಯಾವ ತೊಂದ್ರೆನೂ ಕೊಡಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗಂತ ಕೀರ್ತಿ ವ್ಯಾಪಾರ ಮಾಡ್ತಿದ್ಲ ಊರಿನವರು ಆ ಕಡೆ ಈ ಕಡೆ ಇದ್ರೆ ಹೊರತೋ ಒಬ್ರು ಕೂಡ ಕೀರ್ತಿ ಬಾಲು ಹತ್ರ ಬಂದು ಇಡ್ಲಿ ತಗೊಂಡು ತಿನ್ಲೇ ಇಲ್ಲ ಯಾರು ಕೂಡ ಆ ಮಕ್ಕಳು ಅಂಗಡಿಗೆ ಹೋಗದೆ ಅವ್ರ ಕೆಲಸ ಅವ್ರ್ ಮಾಡ್ಕೊಳ್ತಿದ್ರು ಅದನ್ನೋಡಿ ಕೀರ್ತಿ ತುಂಬಾನೇ ಅಳ್ತಾ ಇದ್ಲ ಆ ಕಡೆ ಹಾಲು ತಗೊಂಡು ಬರೋದಕ್ಕೋಸ್ಕರ ಹೋದ ಕಾವೇರಿನ ಕರೆದು ಕೀರ್ತಿ ಕೇಳಿದ್ಲೋ ಕಾವೇರಿ ಅಕ್ಕ ಚಿಂಟು ಬಂಟು ತಮ್ಮಂದಿರಿಗೆ ಎರಡು ಪ್ಲೇಟು ಇಡ್ಲಿಗಳು ಕಟ್ಕೊಡ್ಲ ಹಾಗಂತ ಹೇಳಿ ಇಡ್ಲಿ ಪಾರ್ಸಲ್ ಮಾಡೋಕ್ಕೆ ಅವಳು ನೋಡ್ತಾ ಇದ್ದಾಗ ಕಾವೇರಿ ಅವಳ ಹತ್ರ ಈ ರೀತಿ ಹೇಳಿದ್ಲು ಬೇಡಮ್ಮ ಕೀರ್ತಿ ನಾನು ನನ್ನ ಮಕ್ಳು ಇಡ್ಲಿ ತನ್ನೋದನ್ನ ಬಿಟ್ಬಿಟ್ವಿ ಹೀಗೆ ಸಡನ್ ಆಗಿ ಬಿಟ್ಬಿಟ್ರೆ ನಾನು ನನ್ನ ತಮ್ಮ ಇಬ್ರು ಏನಾಗದಕ್ಕ ಹಾ ನೀವಿಬ್ರು ನನ್ ಮನೆಗೆ ಬಂದ್ಬಿಡಿ ನಾನು ನಿಮ್ಮಿಬ್ರಿಗೆ ಅಡುಗೆ ಮಾಡಿ ಹಾಕ್ತೀನಿ ಹಾ ಹೌದಾ ನೀನು ಎಷ್ಟು ಒಳ್ಳೆಯವಳಕ್ಕ ಖಂಡಿತ ಬರ್ತೀವಕ್ಕ ನಿನ್ನ ಅಭಿಮಾನನ ನಾವು ಯಾವಾಗ್ಲೂ ಕಾಪಾಡ್ಕೊಳ್ತೀವಿ ಅರೆ ನಾನೇನೋ ಸುಮ್ನೆ ಒಂದ್ ಮಾತು ಹೇಳ್ದೆ ಅಷ್ಟೇ ನೀನು ಅದಕ್ಕೋಸ್ಕರ ಬಂದ್ಬಿಡ್ಬೇಡ ನೀನು ಬೇಡ ನಿನ್ನ ಇಡ್ಲಿಗಳು ಬೇಡ ಇನ್ನೊಂದ್ಸಲ ಹೀಗೆ ಯಾವುದಾದ್ರೂ ಕೆಲ್ಸಕ್ಕೋಸ್ಕರ ನಾನು ಹೊರಗಡೆ ಬಂದಾಗ ನನ್ನ ಹತ್ರ ಮಾತಾಡಿದ್ರೆ ಪ್ರಾಣ ತೆಗೆದು ಬಿಡ್ತೀನಿ ಹಾಗಂತ ಹೇಳಿ ಕೋಪದಿಂದ ಕಾವೇರಿ ಅಲ್ಲಿಂದ ಹೋಗ್ಬಿಟ್ಲು ಕೀರ್ತಿ ಇನ್ನೊಂದು ಮಾತು ಅವಳತ್ರ ಮಾತಾಡ್ಲಿಲ್ಲ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಳು ಕಣ್ಣುಗಳಿಂದ ಕಣ್ಣೀರು ಸುರಿತಾ ಇತ್ತು ಗುರುನಾಥನ್ಗೋಸ್ಕರ ಕಾಯ್ತಾ ಇದ್ದ ಬಾಲು ಕೂಡ ಕಾವೇರಿ ಹೇಳಿದ ಮಾತು ಕೇಳಿ ಅಕ್ಕನ ಹತ್ತಿರ ಬಂದು ಅವಳನ್ನು ಸಮಾಧಾನ ಮಾಡ್ತಿದ್ದ ಅಕ್ಕನ ಸಮಾಧಾನ ಮಾಡದಕ್ಕೋಸ್ಕರ ಅವಳು ತಲೆ ಕೈಯಿಟ್ಟು ಸಮಾಧಾನ ಮಾಡ್ತಿದ್ದ ಆವಾಗ ಅವರಿಬ್ರು ಮಾತಾಡ್ತಾ ಇದ್ದ ಸಮಯದಲ್ಲಿ ಗುರುನಾಥ ಮಾಸ್ಟರ್ ಬಂದರು ಏನ್ ಮಕ್ಕಳೇ ಚೆನ್ನಾಗಿದ್ದೀರಾ ಆವಾಗ ಒಬ್ರನ್ನೊಬ್ಬರು ಸಮಾಧಾನ ಮಾಡ್ಕೊಂಡಿದ್ದ ಕೀರ್ತಿ ಬಾಲ ಇಬ್ಬರು ಕೂಡ ಯಾರೋ ಮಾತಾಡೋ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಗುರುನಾಥ ಮಾಸ್ಟರ್ ನಿಂತ್ಕೊಂಡಿದ್ರು ತಕ್ಷಣ ಅವರಿಬ್ರು ಕೂಡ ಅವರ ಹತ್ತಿರ ಬಂದು ಮಾತಾಡ್ತಾ ಇದ್ರು ಕೆಲವು ದಿನಗಳಿಂದ ಅವ್ರು ಯಾಕೆ ಅವ್ರ ಬಂದು ಇಡ್ಲಿ ತಿನ್ನೋದಿಲ್ಲ ಅಂತ ಕೀರ್ತಿ ಅವ್ರ ಹತ್ರ ಕೇಳಿದ್ಲು ಅದಕ್ಕೆ ಗುರುನಾದಂ ಹೇಳಿದ ಆ ಉತ್ತರನ ಕೇಳಿ ಕೀರ್ತಿ ಬಾಲು ಇಬ್ರು ಕೂಡ ತುಂಬಾ ಆಶ್ಚರ್ಯಪಟ್ರು ಆಮೇಲೆ ಗುರುನಾಥಂ ಪುನಃ ಎರಡು ಪ್ಲೇಟ್ ಇಡ್ಲಿನ ಪಾರ್ಸಲ್ ಮಾಡಕ್ಕೆ ಕೇಳಿದ್ರು ಅದನ್ನ ಪಾರ್ಸಲ್ ಮಾಡಿ ಕೊಟ್ಲು ಕೀರ್ತಿ ಗುರುನಾಥಂ ಅದನ್ನ ತಗೊಂಡು ಅಲ್ಲಿಂದ ಹೋಗ್ಬಿಟ್ರು ಇಡ್ಲಿ ಒಳಗಡೆ ಹಣ ಇಟ್ಟು ಯಾರಾದ್ರೂ ವ್ಯಾಪಾರ ಮಾಡ್ತಾರೇನೋ ಬೇರೆ ದಾರಿ ಇಲ್ಲಕ್ಕ ವ್ಯಾಪಾರ ಆಗ್ಬೇಕಂದ್ರೆ ಈ ರೀತಿ ಏನಾದ್ರೂ ಮಾಡ್ಬೇಕು ಸರಿ ಅದೇ ರೀತಿ ನಾವೇನ್ ಮಾಡ್ಬೇಕು ಹಾಗಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಹತ್ತಿರ ಒಬ್ಬ ವಯಸ್ಸಾದ ಅಜ್ಜ ಹಸುವು ಅಂತ ಬಂದರು ಕೀರ್ತಿಬಾಲು ಇಬ್ರು ಕೂಡ ಒಳ್ಳೆ ಮನಸ್ಸಿಂದ ಹೊಟ್ಟೆ ತುಂಬ ಆ ಅಜ್ಜನಿಗೆ ಇಡ್ಲಿನ ಹಾಕಿ ಹಾಕಿಕೊಟ್ರು ಆ ಇಡ್ಲಿಗಳ್ನ ತಿಂದ ಆ ವಯಸ್ಸಾದ ಅಜ್ಜ ಸ್ವಾಮೀಜಿಯಾಗಿ ಬದ್ಲಾದ್ರು ಕೀರ್ತಿಬಾಲೋ ಅವರಿಗೆ ನಮಸ್ಕಾರ ಮಾಡಿದ್ರು ಆವಾಗ ಆ ಸ್ವಾಮೀಜಿ ನಾನು ಮಾಡಿದ ತಪ್ಪಿಗೆ ಶಿಕ್ಷೆನೇ ಆ ವಯಸ್ಸಾದ ಕೋಲ ಇವತ್ತು ನನ್ನ ಶಿಕ್ಷೆ ಮುಗಿದೋಯ್ತು ಇವಾಗ ನಾನು ಪುನಃ ಸ್ವಾಮಿಯಾಗಿ ಬದ್ಲಾಗಿದ್ದೀನಿ ನಿಮಗೆ ಫಲಿತವಾಗಿ ಒಂದು ವರ ಕೊಡ್ತೀನಿ ಏನ್ ವರ ಬೇಕೋ ಕೇಳ್ಕೊಳ್ಳಿ ಅದಕ್ಕೆ ಕೀರ್ತಿ ಸ್ವಾಮೀಜಿ ನಮಗೆ ಎಲ್ಲ ನಾವು ಮಾಡ್ತಾ ಇರುವ ಈ ಇಡ್ಲಿ ವ್ಯಾಪಾರನೇ ಆ ಇಡ್ಲಿ ವ್ಯಾಪಾರದಲ್ಲಿ ಯಾವ ನಷ್ಟನೂ ಬರದೇ ಇರೋ ಹಾಗೆ ನೀವು ಯಾವ ವಾರ ಕೊಟ್ರೋನೋ ನಮಗೋಕೇನೆ ಹಾಗಂತ ಬೇಡ್ಕೊಂಡ ತಕ್ಷಣ ಅವರು ತಥಾಸ್ತು ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ಬಿಟ್ರು ಆಮೇಲೆ ಆ ದಿನದಿಂದ ಕೀರ್ತಿ ಬಾಲಿ ಇಬ್ಬರು ಬಂಗಾರದ ಇಡ್ಲಿಗಳು ವ್ಯಾಪಾರ ಮಾಡ್ತಿದ್ರು ಬರ್ಬೇಕಮ್ಮ ಬರ್ಬೇಕು ಬಿಸಿ ಬಿಸಿಯಾದ ಬಂಗಾರದ ಇಡ್ಲಿಗಳು ನಾವು ಇಡ್ಲಿಗಳಲ್ಲಿ ಒಂದು ಇಡ್ಲಿ ಒಳಗಡೆ ಬಂಗಾರದ ನಾನೇ ಇಟ್ಟಿದೀವಿ ಇಟ್ಟಿದ್ದೀವಿ ನಿಮಗೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಬಂದು ಒಂದ್ಸಲ ತಿನ್ ಅಮ್ಮ ಹಾಗಂತ ಅವಳು ಜೋರಾಕಿ ಕಿಚ್ಚಾಡ್ತಿದ್ಲು ಆವಾಗ ಆ ಊರಿನವರು ಮಾತ್ರವಲ್ಲದೆ ಬೇರೆ ಊರಿಂದ ಕೂಡ ಅಲ್ಲಿಗೆ ಬಂದು ಇಡ್ಲಿಗಳನ್ನ ತಗೊಂಡು ತಿಂತಾ ಇದ್ರು ಕಾವೇರಿಯ ಅದೃಷ್ಟ ಚೆನ್ನಾಗಿತ್ತು ಇಡ್ಲಿಯಲ್ಲಿ ಒಂದು ಗ್ರಾಮ್ ಬಂಗಾರ ಅವಳಿಗೆ ಸಿಕ್ತೋ ಹಾಗೆ ಆ ದಿನದಿಂದ ಬಡಮಕ್ಳ ಬಂಗಾರದ ಇಡ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಕ್ ಶುರುವಾಯಿತು